ಎಂಪಿಯವರಾಗಲಿ, ಇವತ್ತಿನ ಉಸ್ತುವಾರಿ ಸಚಿವರಾಗಲಿ, ಯಾರೋ ಕಣ್ ತೆರಲಿ ಅಂದ್ರೆ ನೋಡ್ಲಾರ್ದ ಕುಂತ ಸಂದರ್ಭದಲ್ಲಿ ಇವತ್ತ ನಮಗೆ ಆಗಿ ಒಂದು ಜನನಾಯಕರಾಗಿ ನಮ್ಮನ್ನು ಸಪೋರ್ಟ್ ಮಾಡಲು ಬಂದಂತ ಮುಸ್ಲಿಂ ಸಾಹೇಬರಿಗೆ ಟೋಟಲ್ ನೊಂದ ಗ್ರಾಹಕರಿಂದ ಯಾಕಪ್ಪ ಅಂದ್ರೆ ಇವತ್ ನಾವು 20 ದಿವಸಗಳ ಕಾಲ ಒಂದು ಅರಬೆತ್ತಲೆ ಮುಖಾಂತರವಾಗ್ಲಿ ಸತ್ಯಾಗ್ರಹ ಮಾಡ್ಕೋತ ಸಿದ್ದೇಶ್ವರ ಗುಡಿಯಿಂದಾಗ್ಲಿ ಒಂದು ಸತ್ಯಾಗ್ರಹ ಮಾಡ್ಕೋತ ಬಂದಂತ ಸಂದರ್ಭದಲ್ಲಿ ಇವತ್ತು ಎಲ್ಲಾ ಪೇಪರ್ ಮಾಧ್ಯಮದಾಗಲಿ ನನ್ನ ಟಿವಿ ಒಂದು ಮೀಡಿಯಾದವರಾಗಲಿ ಎಲ್ಲರೂ ಆಲ್ರೆಡಿ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋಗುವಂಗ ಒಂದು ಸಂದೇಶವನ್ನ ಬಿಟ್ಟಿದಾರ. ಆದ್ರೆ ಯಾವುದೇ ಒಂದು MLS ಮಾಡಿದಕ್ಕ ಶರೀರಕ್ಕೆ ಹೊಲಸತ್ತಿತ್ತು. ಅರ್ಜಿಗೆ ಹೊಲಸತ್ರ ಏನ್ ಕೆಟ್ಟಿಲ್ಲ, ಶರೀರಕ್ಕೆ ಹೊಲಸತ್ತಿತ್ತು. ಎಲ್ಲರೂ ಕುತ್ಕೊಂಡು 22 ದಿವಸದಿಂದ ಎಲ್ಲಾರು ಕೂತಾರ. ಪಿಗ್ನಿ ಏಜೆಂಟ್ರು ಅವ್ರು ರೊಕ್ಕ ತುಂಬ್ಯಾರ, ಅವ್ರ ಮುತ್ತಿ ನೋಡಿ ರೊಕ್ಕ ಎಲ್ಲಾರು ತುಂಬ್ಯಾರ. ಅವ್ರಿಗೆ ಮನೆಗೆ ಹೋಗ್ಲಿಕ್ಕತ್ತಿಲ್ಲ, ರೊಕ್ಕ ಕೊಡ್ರಿ, ನಿಮ್ಮ ಮನೆ ಮಾಡಿಕೊಡ್ರಿ, ಎಲ್ಲ ಕೊಡ್ರಿ. ಎರಡು ವರ್ಷ 6 ತಿಂಗಳಾತು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ. ಇನ್ನಾತನ ನರೇಂದ್ರ ಮೋದಿ ಆಗಲಿ, ಅವ್ರ ಮಿನಿಸ್ಟರ್ ಆಗಲಿ, ಯಾರೇ ಅವ್ರು ಮುಟ್ಕೊಂಡು ಎಲ್ಲ ಆಸ್ತಿ ಹಾಕೊಂಡಾರ. ಇಲ್ಲಿ 500 ಕೋಟಿಗಿಂತ ಬಿಜಾಪುರ ಜಿಲ್ಲಾ, ಬಾಗಲಕೋಟ್ ಜಿಲ್ಲಾ, ಕೊಪ್ಪಳದವರು ಎಲ್ಲರೂ ಬಂದಾರ. ಅವ್ರು ರೂಲ್ ಹಾಕೋತೀನಿ, ನಾವು ಏನು ಮಾಡ್ಕೋಬೇಕು, ನಮ್ಮ ಮನ್ಯಾಗ ಬರ್ಲಾಕ್ ಕೊಡ್ಲಿಕ್ಕತ್ತಿಲ್ಲ ರೊಕ್ಕ ತುಂಬವ್ರು. ನಮ್ಮ ಮೂತಿ ನೋಡಿ ತುಂಬ್ಯಾರ, ಕಂಪ್ನಿ ಮೂತಿ ನೋಡಿ ತುಂಬಿಲ್ಲ. ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ರೂ ನರೇಂದ್ರ ಮೋದಿ ಅವರು ಆ ಮುಟ್ಕೊಳ ಹಾಕೋದು ಆಸ್ತಿ ನಿಲವರೆ ಮಾಡಲಿ, ಅವ್ರ ರೊಕ್ಕರೇ ಅದಾವ ಬ್ಯಾಂಕ್ದೊಳಗೆ, ಅವ್ರದರೇ ಬಿಡುಗಡೆ ಮಾಡಿ, ಅದು ಮಾಡೋದು ಬಿಟ್ಟು ನಾವು ಹೊರಗಿನ ದೇಶಲಿಂದ ರೊಕ್ಕ ತರ್ತೀನಿ, ಕಾಲ ದನ್ ತರ್ತೀನಿ. ಇಲ್ಲಿ ಇದ್ದವ್ರದೇ ರೊಕ್ಕ ಅದೇ ದನ್ ಅವ್ರಿಗೆ ಕೊಡ್ರಿ. ಇಷ್ಟು ಮಂದಿ ಮನಿ ಮಠ ಬಿಟ್ಟು ಇಲ್ಲಿ 22 ದಿವಸಗಳಿಂದ ಅರಬತ್ತಲೇ ಮೆರವಣಿಗೆ ಮಾಡ್ಲಾಕತ್ತ. ಇಲ್ಲ ನಮ್ಮ ಅಕ್ಕಂಗ್ಯಾರ ಅದಾರ, ಎಲ್ಲ ಅಣ್ಣತಮ್ರ ಅದಾರ, ಇವ್ರು 22 ದಿವಸಗಳಿಂದ ನಮ್ಮ ಇದ್ದವರು ಇಲ್ಲಿಂದ MP ಮಿನಿಸ್ಟರ್ ಅವರು ಬಂದು ಕೇಳಕ್ ತಯಾರಿಲ್ಲ. ಮತ್ತೆ BJP MLA ಅದಾರ ಇಲ್ಲಿ, ಅವ್ರೇನು ಮಾಡ್ತಾರ, ನಾ ಅದು ಮಾಡ್ತೀನಿ ಇದು ಮಾಡ್ತೀನಿ, ಬರೇ ಆಶ್ವಾಸನ, ಏನು ಕೆಲ್ಸ ಇಲ್ಲ, ಏನೂ ಇಲ್ಲ. ಈಗ ನೋಡಿ GST ಮಾಡ್ಯಾರ, ಅದು ಮಾಡ್ಯಾರ, ರೊಕ್ಕ ತರ್ತೀನಿ. ಇಲ್ಲಿ ಇದ್ದಿದ್ದು ರೊಕ್ಕ ನಮ್ಮ ರೊಕ್ಕ ಇವು ಪಿಗ್ನಿ ಏಜೆಂಟ್ಗಳು ಮನೆಗೆ ಹೋಗಿ ಊಟ ಮಾಡೋದವ್ರ ಕಟ್ಟಿನದ ಎಲ್ಲಾರು ಹಾಳಾಕತ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ಹಾಳಾಕತ್ತಾರ. ಅವ್ರ ಮನೆಗೆ ಹೋದ್ರ ಅವ್ರು ಹೊಡಿತಾರ, ರೊಕ್ಕ ಕೊಡೋಲೆ, ರೊಕ್ಕ ಕೊಡು ನೀ, ನಿನ್ಗ ನೋಡ್ ನಾ ತುಂಬಿನಿ, ನಾ ಕಂಪ್ನಿಗ್ ನೋಡ್ ತುಂಬಿಲ್ಲ, ಕಂಪ್ನಿ ಅರೇ ಸೀಜ್ ಮಾಡೈತಿ, 6 ತಿಂಗಳದೊಳಗ ಆರ್ಡರ್ ಆಗೈತಿ, ರೊಕ್ಕ ಕೊಡ್ತೀನಿ ಅಂತ 7 ತಿಂಗಳಾಗೈತಿ. ಇನ್ನಾತನ ಸರ್ಕಾರ ಏ ಹಕ್ಕು ಮಾಡ್ಲಿಕ್ಕತ್ತಿಲ್ಲ. ರೊಕ್ಕ ಅದಾವ ಕಂಪ್ನಿದು, ಎಲ್ಲಾ ರೊಕ್ಕ ಬ್ಯಾಂಕ್ದೊಳಗ ಅದಾವ, ಸೀಜ್ ಮಾಡಿರಿ, ಆಸ್ತಿ ಅದ ಎಲ್ಲಾ ಅದ. ಅದು ಎಲ್ಲಾರು ನರೇಂದ್ರ ಮೋದಿ ಅವರು, ನಮ್ಮ MP ಅವರು ಇಲ್ಲಿಂದ ಹೋಗಿ BJP ಸರ್ಕಾರದ ಕೇಂದ್ರದ ಅವ್ರು ಎಲ್ಲಾರು ನಮ್ಮ ರೊಕ್ಕ ನಮ್ಗ ಕೊಡ್ರಂತ ಅವ್ರು ಹಾಳಾಕತ್ತಾರ. ಅವ್ರ ರೊಕ್ಕ ಕೊಡ್ಬೇಕು ಇಲ್ಲಿ, ಯಾಕಂದ್ರೆ ಇದ್ರಾಗ ಹುಷ ಕುಡಿದ ಸಾಯ್ತಾರ. ಅವರು ಸಾಯ್ತಾರ, ಅದಕ್ಕೆಲ್ಲ ಹೊಣೆ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಅವ್ರ ನರೇಂದ್ರ ಮೋದಿ ಅವರೇ ಮಾಡಿದವ್ರು. ಅವ್ರಿಗ ಇದು ರೊಕ್ಕ ಲೀಜ್ ಮಾಡಿ ಅಟ್ಲಗು ಲೀಜ್ ಆಗ್ತೈತಿ ಅಟ್ಲಗು ಮಾಡಿಕೊಟ್ಟು, ಅವ್ರಿಗೆ ಅನುಕೂಲ ಮಾಡಿಕೊಟ್ಟು, ಅವ್ರ ಮನಿ ಮಠ ಕೊಳದ ಅವ್ರು ಇಲ್ಲೇ ಕುಂದಿರ್ಲಾಕತ್ತಾರ. ಎಲ್ಲಾ ಪಿಗ್ನಿ ಏಜೆಂಟ್ ಬಾಗಲಕೋಟ್ ಬಿಜಾಪುರ್ ಬಾಗೇವಾಡಿ ಕೊಪ್ಪಳ ಎಲ್ಲಾರು ಬಂದು ಇಲ್ಲೇ ಕುಂದಿರ್ಲಾಕ ನ್ಯಾಯ ಕೊಡ್ಬೇಕು ಮೋದಿ ಅವರು. ಕಾಲದಂತ ತರೋದು ಬೇಡ, ನಮ್ ಬಿಜಾಪುರ್ ದನ್ ಬಿಜಾಪುರ್ ಅವ್ರ ನಮ್ ಕರ್ನಾಟಕ ದನ್ ನಮ್ ಕರ್ನಾಟಕ ಕೊಡ್ಲಿ ಸಾಕು. ಅದೇ ಅಚ್ಚೇ ದಿನ ಅಂತ ಹೇಳಿ ನಮ್ಮ ಏಜೆಂಟ್ರಿಗೆ ಚಲೋ ದಿನ ಅಂತ ಮಾಡಿಕೊಟ್ಟು ಬಿಟ್ರ ಸಾಕು. ನಮ್ಮ ರೊಕ್ಕ ನಮ್ ಕರ್ನಾಟಕದು, ನಮ್ ಬಿಜಾಪುರದು ರೊಕ್ಕ ನಮ್ 500 ಕೋಟಿ ರೂಪಾಯಿಗಿಂತ ಹೆಚ್ಚದಾವ. ಅಷ್ಟ ರೊಕ್ಕ ನಮ್ಗ ಸುಪ್ರೀಂ ಕೋರ್ಟ್ ಆರ್ಡರ್ ಆಗೈತಿ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾತು ಕೇಳಂಗಿಲ್ಲ. ಆಸ್ತಿ ಮುಂದೆ ಜನ ಆಸ್ತಿನೂ ಅವ್ರಲ್ಲಿ ಅದು ಆಸ್ತಿ ನಿಲುವ ಮಾಡಿದ್ರೆ ಎಲ್ಲಾರು ತಗೋತಾರ, ಅದು ತಗೊಂಡು ನಿಮ್ ಕೊಟ್ಟು ಅನುಕೂಲ ಮಾಡಿಕೊಡ್ಲಿ. ನಮಸ್ಕಾರ. ಅದ್ರ ಹಿಂದೆ ಕೊಟ್ಟರು ರೊಕ್ಕ ಬಹಳ ತುಂಬ್ಯಾರಿ, 20,000, 30,000, 150,000, 80,000, 10,000 ಎಲ್ಲಾ ತರ ಇಟ್ ಮಾಡ್ಯಾರಿ. ನನ್ ಜೀವ ಹೋಗ್ಲಾಕುತ್ತೈತಿ, ನೀನ್ ಯಾಕ ತಗೊಂಡ್ ನಾವು ಬಂದಿನಿ, ನಾ ಜೀವನ ಹೇಳಿಲ್ಲ, ನಾ ಹೋಗಿ ನಟ್ಕೊತೀನಿ, ನನ್ ಎಲ್ಲಿ ಹೋಗದ ಪರಿಸ್ಥಿತಿ ನನಗೆ ಆಗ ತೋರಿಸ್ಬೇಕು. ನನ್ನ ಜೀವನ ಬೇಗ ಆದ್ರೆ ರೊಕ್ಕ ಎಲ್ಲ ಹಂಚಬೇಕು, ರೊಕ್ಕ ಹಂಚಲಿಕ್ಕೆ ನನ್ನ ಮಕ್ಕಳು ನಾವು ಆಗ ತಗೊಂಡು ಹೋಗ್ಲಿ ಹಾಕೊಂಡು ಹೋಗ್ತೇವು. ನಾ ಇಡು ಬಿಡು ಅಂದ್ರು ಬರ್ದಿರ್ತಿಂದ ಈ ತರ ನನ್ ಏನೇನ ಆಸ್ತಿ ಇಲ್ಲ, ನನ್ನ ಹೊಲ ಇಲ್ಲ, ಮನಿ ಇಲ್ಲ, ಏನೇನ ನನ್ ಈ ತರ ಮೋಸ ಆಗ್ಯದ. ನನಗೆ ಏನ್ ಹೋಗ ನನಗೆ ಹಾದಿ ತೋರಿಸ್ಬೇಕು. ನನಗೆ ಎಲ್ಲ ಕಡೆ ಎಷ್ಟು ಕಡೆ ಅವ್ರಿಗೆ ಕೋಟ್ ಗತ್ತೆ ಐತ್ರಿ, ಒಂದು ಕೋಟಿ ಜಾಗ ಅವ್ರಕ್ಕ ಆಸ್ತಿ ಅದ. ಯಾರು ನನಗೇನು ಬರ ಆಗ್ತಾವ ಎತ್ತವ ನಾ ಕೊಡಿಸ್ತೀನಿ ಅಂತೇಳಿ ನನಗೆ ಮೋಸ ಮಾಡ್ಯಾರ. ನಾ ಎಲ್ಲ ಕಡೆ ಮಾಡೀನಿ, ಅವ್ರು ಕೊಡ್ತಾರಂತೇಳಿ ನಾ ಮಂದಿ ನಂಬಿನಿ, ನನಗೆ ಮೋಸ ಮಾಡ್ಯಾರ. ನನಗೆ ಏನು ಸಾಧ್ಯ ಆಗೋದು? ನನಗೆ BSL ಇಂಡಿಯನ್ ಇಂಟರ್ನೆಟ್ ಕಂಪನಿ
ಮೋಸ ಆಗ್ಯದ್ರಿ. ನನಗ್ ರೊಕ್ಕ ಒಟ್ಟೆ ಯಾರು ಕೇರ್ ಮಾಡೋಲ್ರು, ಯಾರು ಹೇಳೋವಲ್ರು, ಅದಕ್ಕೆ ನನಗ್ ಹಾದಿ ತೋರಿಸ್ಬೇಕು ಮೋದಿ. ಇದಕ್ಕೆ ಏನ್ ಮಾಡುದು, ಕ್ಲಿಯರ್ ಮಾಡುದು ಮೋದಿನೇ. ನನಗ್ ಒಟ್ಟು ತೋರಿಸ್ಬೇಕು ಹಾದಿನೇ. ಓಟ್ ಯಾರು ಹಾಕಬೇಡ್ರಿ. ಮಾಡ್ಕೊಂಡ್ ಕೋಟಿ ಗಟ್ಲೆನಾ ಇದನ್ನ ಬಿಸಿನೆಸ್ ಮಾಡಿನ್ರಿ. ಮಾಡಿ ಎಲ್ಲ ವಿಶ್ವಾಸ ಇಟ್ಕೇಶನ್, ಕಂಪನಿ ಮ್ಯಾಗ ವಿಶ್ವಾಸ ಇಟ್ಕೇಶನ್ ಮಾಡಿದೇವ್ರ ಕೆಲಸ. ಅವ್ರ ಒಟ್ಟ ಏನು ಕೊಡುವಿಲ್ಲ, ಏನಿಲ್ಲ. ನನ್ ಮನೆಗ್ ಬಂದ್ ತಿನ್ನ ಬಡಿದು ಮಾಡತ್ತಾರ. ಗಂಡ ಮಕ್ಳು ಹೊಡಿತಾರ, ಹೆಣ್ಮಕ್ಳು ಹೊಡಿತಾರ. ನಮಗ್ ಇದ್ರ ಕಾಲಾಗೆ ನನ್ ಗಂಡ ಔಷಧ ಕುಡ್ ಸತ್ ಹೋದ್ರಿ. ಆದ್ರೂ ನಾನು ಪಿ ಎಸ್ ಎಲ್ ಕಂಪನಿ ಬಿಟ್ಟಿಲ್ರಿ ವಿಶ್ವಾಸ ಇಟ್ಕೇಶಂದ್ರ. ಅದ್ರ ಕಾಲಾಗೆ ಔಷಧ ಕುಡ್ ಸತ್ ಕಿಸಿ ಹೋದ್ರೆ 4 ವರ್ಷ ಆಯ್ತು ನನ್ ಗಂಡ್ ಸತ್ ಕಿಸಿಂದ್ರ. ಇನ್ನೂ ಆದ್ರೂ ಹಂಗೆ ಇದು ಮಾಡ್ಕೊತೀವಿ. ಯಾರು ಒಟ್ಟ ಇದು ಇಲ್ಲ ಒಟ್ಟ. ನಮ್ಗೆ ರಗಡ್ ರಗಡ್ ಆಗ್ಯದ ಒಟ್ಟ. ನನ್ ಮಕ್ಳು ಹೊರಗೆ ತೆಗ್ದಾರ ಸದ್ ಎರಡ್ ಕಳಿಸ್ತಾರೆ. ಈಗ ಹೊರಗೆ ಅದನ್ರ ನಮ್ಮ ಅಕ್ಕನ ಬಳಿ ಬೆಳೆಸಿದ್ರ ಹೊರಗೆ ಹಾಕ್ಯಾರ. ನನಗೆ ನಾನು ಹೊರಗೆ ಹಾಕ್ಯಾರ. ಒಟ್ಟು ಮನೆಯಾಗ ಯಾರು ಇಟ್ಕೊಳತ್ತ ಇಲ್ಲ. ರೊಕ್ಕ ಎಲ್ಲಾರು ಮಂದಿ ರೊಕ್ಕ ಮುಟ್ಟಿಸ್ ಮನೆಗೆ ಬಾತಾರ. ನನಗೆ ಹಾ ರೀ ಮಕ್ಕಳ್ರಿ, ಮಕ್ಳು ಹೊರಗೆ ತೆಗ್ಸಿದ್ರೆ ಈಗ 2 ವರ್ಷ ಆಯ್ತ್ರಿ. ಒಟ್ಟ ಮನೆಯಾಗ ಇಲ್ರ. ನನ್ ಗಾಂಡ ಅನ್ಸತ್ತ ನಾನು ಅಂದಿಗೆ ಜಗಳ ಹಿಡ್ಕೊಂಡ್ಬಿಟ್ರ ನಮ್ಮ ಅಪ್ಪ ಸಾತ್ ಇದ್ರ ಕಾಲಾಗೆ ನೀವು ಬಿಡುವಂದ್ರೆ ಬಿಡ್ಲಿಲ್ಲ ಅಂತ ಹೇಳಿ ಇಟ್ ಪರಿ ಆಗ್ಯಾದ. ನಮ್ಗೆ ಸಾಕು ಸಾಕು ನಂದಿಗೆ ಒಟ್ಟ. ತವ್ರ ಮನೆಗೆ ಹೋಗಿ ನಿಂತೀನ್ರಿ ನಾ ಈ ಸದ್ದು. ತವ್ರ ಮನೆಗೆ ಹೋದ್ರು ಅಲ್ಲಿ ನೀವು ಮಾಡಿದೇವ, ನೀವು ಮಾಡಿದ್ವು ನಮ್ಮ ಮನೆಗೆ ಬರಬೇಡ ಅಂತಂದ್ರೆ ನಾ ಮಾಡ್ತಾಮ್ರು. ಈಗ ಹೊರಗೆ ಹೊರಗೆ ಹತ್ರ ಹೇಳ್ತೀನಿ ನಾ ಅಕಡೆ ಮಿಕ್ಕಡ ಮತ್ತೆ ಸಾಕಾಗ್ಯದ ನೋಡ್ರಿ. ನಮಗೆ ಯಾವಾಗ ರೊಕ್ಕ ಕೊಡ್ತಾರೆ ನಮ್ಗಾಗಿತ್ತ. ನಾವ್ ಇಂಡಿ ತಾಲೂಕ್ ಹೋಗಲಾದಾಗ ಇರ್ತೀನಿ ರೀ. ಹೋಗಿಸಿದ್ರೆ ಇಲ್ಲೇ ನನ್ನ ಗಂಡ ಮನೆಗೆ ಹೋಗಾನ್ ರೀ. ರಗಡ್ ರಗಡ್ ಆಗ್ಯದ ನೋಡ್ರಿ. ನನ್ನ ಹೆಸರು ಸುವರ್ಣ ರೀ. ನನ್ನ ಗಂಡನ ಹೆಸರು ಮಲ್ಲಾಪ್ರಿ. ಜಿಲ್ಲೆ ಎಂಎಲ್ಎ ಅವರಿಗೆ